ಲಿಂಗಾಪುರಂ ಎಂಬ ಊರಲ್ಲಿ ಭದ್ರಯ್ಯ ಎಂಬ ಒಂದು ವ್ಯಕ್ತಿ ಇರ್ತಾನೆ. ಆತನಿಗೆ ತುಂಬಾ ಕಾಲದಿಂದ ಮಕ್ಕಳಿಲ್ಲ. ಅದರಿಂದ ಭದ್ರಯ್ಯ ದಂಪತಿಗಳು ನೋ ಪಡೋದ್ರ ಜೊತೆಗೆ ಊರಲ್ಲಿ ಜನ ಅವ್ರನ್ನ ಗೇಲಿ ಮಾಡೋದನ್ನು ತುಂಬಾ ಸಾಧಾರಣ ಆಗೋಗುತ್ತೆ. ಆ ಮಾತುಗಳಿಗೆ ಆ ದಂಪತಿಗಳು ಹೀಗೆ ನೋ ಪಡ್ತಿರ್ತಾರೆ. ಏನ್ರಿ, ಯಾಕ್ರಿ ಈ ಊರ್ ಜನ ನಮ್ಮನ್ನ ಇಷ್ಟು ನೋ ಪಡಿಸ್ತಾರೆ? ನಾವು ಬೇರೆ ಊರಿಗೆ ಹೊರಟೋಗೋಣ ರೀ ಹುಚ್ಚಿ, ಯಾವ ಊರಿಗೋದ್ರೂ ಇಂಥವರೇ ಇರ್ತಾರ ಕಣೆ. ಅದು ಅಲ್ಲದೆ ಹುಟ್ಟಿ ಬೆಳೆದಿರೋ ಊರನ್ನ ಆಸ್ತಿನ ಬಿಟ್ಬಿಟ್ಟು ಹೊರಟೋದ್ರೆ ಸತ್ತೋದ ದೊಡ್ಡವ್ರ ಹೆಸರು ಕೆಡಿಸ್ದ ಹಾಗೇನೆ. ಆದರೂ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ನಮಗೆ ಮಕ್ಕಳಿಲ್ಲ, ಆ ವಿಷಯಕ್ಕೆ ಅವರೆಲ್ಲ ನಗ್ತಾ ಇರೋದು. ನಾವು ನೋವು ಪಡ್ತಾ ಇದ್ದೀವಿ ಅಷ್ಟೇ ಅಲ್ವಾ? ಕಾಲ ಯಾವಾಗೂ ಒಂದೇ ಥರ ಇರಲ್ಲ ಅಲ್ವೇ ಅಂತ ಹೆಂಡತಿಗೆ ಸಮಾಧಾನ ಮಾಡೋಕ್ಕೆ ಪ್ರಯತ್ನಿಸ್ತಾನೆ. ಈ ವಿಧವಾಗಿ ಇವ್ರಿಗೆಷ್ಟೇ ನೋವಿದ್ರೂ ಆ ಊರಿನ ಜನ ಮಧ್ಯೆನೇ ಹೇಗೋ ಬದುಕ್ತಿರ್ತಾರೆ. ಹಾಗೆ ಸ್ವಲ್ಪ ವರ್ಷ ಕಳೆದ್ಮೇಲೆ ಭದ್ರಂ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಅದು ಗೊತ್ತಾದಾಗಿಂದ ಭದ್ರಯ್ಯ ಆನಂದಕ್ಕೆ ತಡನೇ ಇಲ್ಲ. ಆದರೆ ಊರಲ್ಲಿರೋ ಜನ ಹೀಗನ್ಕೊಳ್ತಾರೆ, ಅತ್ಗೆ ಆ ಭದ್ರಯ್ಯ ಹೆಂಡತಿ ಗರ್ಭಿಣಿ ಆಗಿದ್ದಾಳಂತೆ, ಗೊತ್ತಾ ನಿಮಗೆ? ಇದ್ರಲ್ಲಿ ಗೊತ್ತಾಗದೇ ಇರೋದಕ್ಕೇನಿದೆ ಬಿಡು, ಆದರೆ ಈಗ ನನಗೆ ಹೊಸದಾಗಿ ಒಂದು ಭಯ ಶುರುವಾಗಿದೆ. ಏನತ್ತಿಗೆ, ಏನು ಹೇಳಬೇಕು ಅನ್ಕೊಳ್ತಾ ಇದೆಯಾ ನೀನು? ಹೀಗೆ ತುಂಬ ವರ್ಷ ಬಂಜೆಯಾಗಿದ್ದು ತಾಯಂದ್ರಾದರೆ ಆ ಹುಟ್ಟೋ ಮಗುವಿಂದ ತುಂಬ ಅನಿಷ್ಟ ಅಂತೆ. ಅದು ಅವ್ರ ಮನೆಗೆ ಅಲ್ಲ, ಊರಿಗೆ ಸುತ್ತಕೊಳ್ಳುತ್ತಂತೆ ಇದೆಲ್ಲ. ಅವ್ರ ಆನಂದ ನೋಡೋಕ್ಕಾಗದೆ ಸುಮ್ ಸುಮ್ಮನೆ ಏನೋ ಪುಕಾರ್ಗಳು ಹುಟ್ಟಿಸ್ತಾರೆ. ಆ ಪುಕಾರು ಅಷ್ಟೇ, ಆ ಪುಕಾರು ಊರೆಲ್ಲ ಬೆಂಕಿ ಥರ ಹರಡ್ಬಿಡುತ್ತೆ. ಅದರಿಂದ ಆ ಮಗು ಹುಟ್ಟೋದು ಕೇಡು ಅಂತ ಊರಲ್ಲಿ ಜನ ಎಲ್ಲ ಗುಸಗುಸ ಅಂತಿರ್ತಾರೆ. ಆಗ ಆ ವಿಷಯ ಗೊತ್ತಾಗಿ ಹೆಂಡತಿನ ಭದ್ರಯ್ಯ ಸಮಾಧಾನ ಮಾಡ್ತಿರ್ತಾನೆ. ನೋವು ಪಡಬೇಡ್ವೆ, ಲೋಕ ಅಂದ್ರೇನೆ ಇಷ್ಟೇ, ಯಾವಾಗೂ ಪಕ್ಕದಲ್ಲಿರೋರ ಮೇಲೆ ಕಲ್ಲು ಹಾಕಿನೇ ಬದುಕೋದವರು ಅಂತ ಹೇಳ್ತಾನೆ. ಹಾಗೆ ಸ್ವಲ್ಪ ವರ್ಷ ಕಳೆಯುತ್ತೆ. ಹುಟ್ಟಿದ ಮಗು ದೊಡ್ಡವನಾಗ್ತಾನೆ. ಅವನಿಗೆ ಈ ಊರು ಕೆಟ್ಟ ಜಾತಕದವನು ಅಂತ ತಗ್ಲಾಕಿರೋ ಕಿರೀಟದಿಂದ ಅವನು ಓದೂ ಪೂರ್ತಿ ಆಗಲ್ಲ. ಬದುಕೋದಕ್ಕೇನಾದರೂ ಮಾಡ್ಕೊಳ್ಳೋಣ ಅಂದರೆ ಅವನಿರೋ ಕಡೆ ಎಲ್ಲ ಅನಿಷ್ಟ ಅಂತ ಯಾರೂ ಅವನ್ನ ಕೆಲ್ಸಕ್ಕೆ ತಗೊಳ್ಳಲ್ಲ. ಹೀಗೆ ಅವ್ರ ಮಗ ಅವಮಾನಗಳು ಪಡ್ತಾ ಇರೋದನ್ನ ನೋಡಿ ಆ ಚಿಂತೆಯಲ್ಲೇ ಭದ್ರಯ್ಯ ದಂಪತಿಗಳಿದ್ರೂ ಸ್ವಲ್ಪ ಕಾಲದಲ್ಲೇ ಇಬ್ಬರೂ ಸತ್ತೋಗ್ತಾರೆ. ಭದ್ರಯ್ಯನ ಮಗ ಯಾದಯ್ಯ ಒಂಟಿಯಾಗೋಗ್ತಾನೆ. ಅದರಿಂದ ಊರಿನವರು ಎಲ್ಲ ಹೀಗಂತಾ ಇರ್ತಾರೆ, ನೋಡಪ್ಪ ನಿಂತರ ನಷ್ಟ ಜಾತಕ ಇರೋವನು ನಮ್ಮೂರಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಕಾಲ ನಿಮ್ಮಪ್ಪ ಅಮ್ಮ ಮುಖ ನೋಡ್ಕೊಂಡು ಸುಮ್ಮನಿದ್ವಿ, ಇನ್ಮೇಲೆ ನಿನ್ನ ಊರಲ್ಲಿರೋದಕ್ಕೆ ನಾವು ಒಪ್ಪಲ್ಲ ಅಂತ ಊರಿನ ದೊಡ್ಡವ್ರು ಹೇಳೋದಕ್ಕೆ ಆ ಊರು ಬಿಟ್ಟು ಪಕ್ಕದಲ್ಲೇ ಇರೋ ಒಂದು ಅಡವಿಗೆ ಹೋಗ್ತಾನೆ ಯಾದಯ್ಯ. ಅಲ್ಲಿ ಯಾದಯ್ಯ ಹೀಗನ್ಕೊಳ್ತಾನೆ, ಇಲ್ಲಂದ್ರೆ ನನ್ನಿಂದ ಯಾರಿಗೂ ಯಾವ ಕಷ್ಟನೂ ಇರಲ್ಲ, ಇಲ್ಲೇ ಯಾವುದೋ ಒಂದು ಗೂಡು ಏರ್ಪಾಟ್ ಮಾಡ್ಕೊಳ್ಬೇಕು. ಆದ್ರೆ ಎಲ್ಲಿ ಮಾಡ್ಕೊಳ್ಳೋದು, ಇಲ್ಲಿ ಹುಲಿಗಳೆಲ್ಲ ಓಡಾಡ್ತಾ ಇರುತ್ತೆ. ಹಾಂ, ಒಂದು ಕೆಲಸ ಮಾಡ್ತೀನಿ, ಆ ಕಾಣಿಸ್ತಾ ಇರೋ ಕಲ್ಯಾಣಿಯಲ್ಲಿ ಕಾಣಿಸೋ ಹಾಗೆ ಒಂದು ಮನೆ ಕಟ್ಕೊಂಡ್ರೆ ನೀರಿಗೂ ತೊಂದರೆ ಇರಲ್ಲ, ಈ ಪ್ರಾಣಿಗಳಿಂದನೂ ಹಿಂಸೆ ಇರಲ್ಲ ಅಂತ ಯಾದಯ್ಯ ಅನ್ಕೊಂಡು ಆ ಅಡವಿಯಲ್ಲಿ ಒಂದು ಬ್ಯಾಂಬೂ ಹೌಸ್ನ ತಯಾರು ಮಾಡ್ತಾನೆ. ಆ ಅಡವಿಯಲ್ಲೇ ಸಿಗೋ ಹಣ್ಣು ಹಂಪಲು ಗಡ್ಡೆಗಳು ತಿಂತಿರ್ತಾನೆ. ಆಗ ಯಾದಯ್ಯ ಹೀಗೆ ಅನ್ಕೊಳ್ತಾನೆ, ಹೀಗೆ ಹಣ್ಣು ಗಡ್ಡೆಗಳು ನನ್ನ ಮೈಗೆ ಶಕ್ತಿ ಅಂತೂ ಕೊಡ್ತಿಲ್ಲ, ಎಲ್ಲರ ಥರ ಊಟ ಮಾಡಬೇಕು ಅಂದರೆ ಹಣ ಬೇಕು, ಹಾಗೆ ಬೇಕು ಅಂದರೆ ಯಾವುದೋ ಒಂದು ಕೆಲಸನೋ ವ್ಯಾಪಾರನೋ ಮಾಡಬೇಕು, ಏನು ಮಾಡಬೇಕು ಅಂತ ಬ್ಯಾಂಬೂ ಹೌಸ್ ಹೊರಗಡೆ ಬಂದು ನೀರಲ್ಲಿ ತೇಲಾಡ್ತಾ ಯೋಚನೆ ಮಾಡ್ತಿರ್ತಾರೆ. ಆ ಕಲ್ಯಾಣಿಯಲ್ಲಿ ಮೀನುಗಳು ಹಾರೋದನ್ನ ನೋಡಿ ಹೀಗೆ ಅನ್ಕೊಳ್ತಾರೆ, ಹಾಂ ಒಂದು ಕೆಲಸ ಮಾಡ್ತೀನಿ, ಈ ಮೀನುಗಳು ಹಿಡ್ಕೊಂಡು ಹೋಗಿ ಪಕ್ಕದ ಊರ ಸಂತೆಯಲ್ಲೋ ಆ ಕಡೆ ಊರ ಸಂತೆಯಲ್ಲೋ ಮಾರ್ಕೊಂಡ್ರೆ ಹಣ ಆದರೂ ಬರುತ್ತೆ. ಹಾಗೆ ಅನ್ಕೊಂಡು ಆ ತೇಲಾಡೋ ಬ್ಯಾಂಬೂ ಹೌಸಲ್ಲಿ ಕೂತ್ಕೊಂಡು ಮೀನು ಹಿಡಿದು ಅದನ್ನು ಮಾರೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಮೆಲ್ಲ ಮೆಲ್ಲಗೆ ಆತನು ತಗೊಂಡು ಹೋಗೋ ಕಾಡಿನ ಮೀನು ಪ್ರತ್ಯೇಕವಾಗಿರೋದ್ರಿಂದ ಜನನೂ ತುಂಬ ಬೆಲೆ ಕೊಟ್ಟು ತಗೊಳ್ಳೋರು. ಆ ಹಣದಿಂದ ಎಲ್ಲರ ಥರನೇ ಆಹಾರ ತಿಂದು ಆ ಅಡವಿಯಲ್ಲೇ ಆ ಬ್ಯಾಂಬೂ ಹೌಸಲ್ಲಿ ಇರುತ್ತಾ ಅಲ್ಲೇ ಫಿಶಿಂಗ್ ಮಾಡಿಕೊಂಡು ಜೀವನ ಮಾಡ್ತಿರ್ತಾನೆ ಯಾದಯ್ಯ. ವಾಕಾಪುರಂ ಎಂಬ ಊರಲ್ಲಿ ರತ್ನಮಾಂಬ ಎಂಬ ಒಂದು ಅಜ್ಜಿ ಇರ್ತಾಳೆ. ಆಕೆಗೆ ಮಗಳು ಮಗ ಸತ್ತೋಗೋದ್ರಿಂದ ಒಂದೇ ಒಂದು ಮೊಮ್ಮಗಳನ್ನ ಬೆಳೆಸ್ಕೊಂಡು ಜೀವಿಸ್ತಾರೆ. ಆ ಊರಲ್ಲಿ ಅವ್ರಿಗೆ ಅಂತ ಒಂದು ಚೆನ್ನಾಗಿರೋ ಹೊಲ ಒಂದು ಸ್ವಂತ ಮನೆ ಇರೋದ್ರಿಂದ ಏನೂ ಕಡಿಮೆ ಇಲ್ದಿದ್ದಂಗೆ ಜೀವಿಸ್ತಾ ಇರ್ತಾರೆ ಆ ಅಜ್ಜಿನು ಮೊಮ್ಮಗಳು. ಒಂದು ಸಲ ಮೊಮ್ಮಗಳು ಎಲ್ಚೆ ಹಣ್ಣು ಗುತ್ತಿಗೆ ತಗೊಂಬಂದು ಹೀಗಂತಾಳೆ, ಅಜ್ಜಿ ಇದು ಈ ಎಲ್ಚೆ ಹಣ್ಣು ನಮ್ಮ ಹೊಲದಲ್ಲಿ ಬೆಳೀತು, ಇದನ್ನ ಹಾಗೆ ಒಣಗಿಸು ಅಜ್ಜಿ, ಇದಂದ್ರೆ ನಂಗೆ ತುಂಬಾ ಇಷ್ಟ. ಸರಿ ಬಿಡಮ್ಮ, ಅದನ್ನ ನಾನು ನೋಡ್ಕೊಳ್ತೀನಿ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾಳೆ.
ಆ ವಿಧವಾಗಿ ಆ ಇಬ್ರು ಇರೋದ್ರಲ್ಲೇ ತುಂಬಾ ಸಂತೋಷವಾಗಿ ಜೀವಿಸುತ್ತಿರ್ತಾರೆ. ಇನ್ನ ಅದೇ ಊರಲ್ಲಿ ಪಾರ್ವತಿಸಂ ಎಂಬ ಒಂದು ದೊಡ್ಡ ಮನುಷ್ಯ ಇರ್ತಾನೆ. ಅವರಿಗೆ ತುಂಬಾ ಕಾಲದಿಂದ ಆ ಮುದುಕಮ್ಮ ಇರೋ ಕಡೆ ಕಣ್ಣಿರುತ್ತೆ. ಅದು ಹೇಗಾದರೂ ಹೇಳ್ಕೊಂಬೇಕು ಅಂತ ಅವನ ಅನುಚರನೊಂದಿಗೆ ಹೀಗಂತಾನೆ. ಏನೋ ಸುಬ್ಬಣ್ಣ, ಆ ಮುದುಕಿ ಅವಳ ಮನೆ ಕೆಳಗಡೆ ಮೈಕಾ ಗನಿ ಇದೆ ಅಂತ ಗೊತ್ತಿಲ್ಲದೆ ಅಲ್ಲಿ ಒಂದು ಗುಡಿಸಿ ಹಾಕೊಂಡು ಬದುಕ್ತಿದ್ದಾಳೆ. ಹೇಗಾದರೂ ಅದನ್ನ ಅಡ್ಡ ಸರಿಸಿ ಆ ಸ್ಥಳ ನಾವು ಸ್ವಂತ ಮಾಡ್ಕೋಬೇಕು. ನನಗೆ ಬಿಟ್ಬಿಡಿ ಯಜಮಾನ್ರೆ, ಕೈಗೆ ಮಣ್ಣಂಟದೆ ಆ ಕೆಲಸ ನಾನು ಪೂರ್ತಿ ಮಾಡ್ತೀನಲ್ವಾ ಅಂತ ಹೇಳಿ ಪಕ್ಕದ ಊರಲ್ಲಿ ತುಂಬಾ ಮಂದಿ ಆ ಮುದುಕಿ ಸ್ಥಳದ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ, ಅವ್ರ ಭೂಮಿ ಮೇಲೆ ತಪ್ಪಾದ ಪತ್ರಗಳನ್ನು ಸೃಷ್ಟಿಸಿದ್ದಾರೆ ಅಂತ ಪುಕಾರ್ ಮಾಡ್ತಾರೆ. ಆ ಮುದುಕಮ್ಮನಿಗೆ ಗಾಬರಿ ಆಗುತ್ತೆ. ಒಂದಿನ ಮುದುಕಮ್ಮ ಮೊಮ್ಮಗಳೊಂದಿಗೆ ಹೀಗಂತಾಳೆ, ಏನಮ್ಮ ಎಲ್ಲರೂ ಹೇಳ್ದಾಗೆ ಈ ಸ್ಥಳ ನಮ್ಗೆ ಮಿಗ್ಲಲ್ಲ ಅಂತೀಯ? ಅದೆಲ್ಲ ನೀವು ಹಿಡ್ಸ್ಕೊಂಬೇಡಿ ಅಜ್ಜಿ, ನಮ್ಮ ಸ್ಥಳಕ್ಕೆ ಏನೂ ಆಗಲ್ಲ, ನೀನು ಸ್ವಲ್ಪ ವಿಶ್ರಾಂತಿ ಪಡ್ಕೋ ಅಂತ ಅಜ್ಜಿಯನ್ನ ಮಲಗಿಸ್ತಾರೆ. ಆದರೆ ಬೆಳಿಗ್ಗೆ ಆಗೋಷ್ಟರಲ್ಲಿ ರತ್ನಮ್ಮ ಸ್ಥಳ ಹೋಗುತ್ತೆ ಅನ್ನೋ ಚಿಂತೆಯಿಂದನೇ ಸತ್ತೋಗ್ತಾಳೆ. ಆದ್ರಿಂದ ಮೊಮ್ಮಗಳು ಅನಾಥೆ ಆಗ್ಬಿಡ್ತಾಳೆ. ಪಾರ್ವತಿಸಂ ಹೀಗಂತಾನೆ, ಏನೋ ಸುಬ್ಬಣ್ಣ, ಆ ಹುಡುಗಿ ಆ ಸ್ಥಳಕ್ಕೆ ಹಕ್ಕುದಾರಳಲ್ವಾ? ಮತ್ತೆ ಆ ಹುಡುಗಿ ಊರಲ್ಲಿದ್ದಾಗ ನಮ್ಮ ಕೈಗೆ ಆ ಸ್ಥಳ ಹೇಗೆ ಬರುತ್ತೆ ಅನ್ಕೊಂಡೆ. ನನಗೆ ಬಿಟ್ಬಿಡಿ ಯಜಮಾನ್ರೆ, ನಾನು ನೋಡ್ಕೊಳ್ತೀನಲ್ವಾ? ಮತ್ತೆ ನೀನಾದ್ರೇ ಕೈಗೆ ಮಣ್ಣಂಟದೆ ಕೆಲಸ ಮಾಡ್ತೀಯ, ಮುಂದುವರ್ಸು ಅಂತ ಹೇಳಿದಾಗ, ಆ ಮುದುಕಿ ಸತ್ತೋಗಿದ ಸಮಯ ಒಳ್ಳೇದಲ್ಲ ಅಂತ, ಅದರಿಂದ ಅವ್ರ ಮೊಮ್ಮಗಳು ಆ ಊರಲ್ಲಿದ್ರೆ ಅನಿಷ್ಟ ಅಂತ ಪುಕಾರ್ ಹುಟ್ಟಿಸ್ತಾರೆ. ಊರೆಲ್ಲ ಸೇರಿ ಆ ಮಗುವನ್ನ ಆ ಊರಿಂದ ಕಳಿಸ್ಬಿಡ್ತಾರೆ. ಆದ್ರಿಂದ ಆ ಮಗುಗೆ ಯಾವ ಕಡೆ ಹೋಗ್ಬೇಕೋ ಗೊತ್ತಿಲ್ಲದೆ ಹೀಗ ಅನ್ಕೊಳ್ತಾಳೆ, ದೇವ್ರೆ ಏನಯ್ಯ ನನ್ನ ಜೀವನ, ಹೀಗ್ ಮಾಡಿದೆ, ಈಗ ನಾನು ಹೇಗೆ ಬದುಕಬೇಕು ಅಂತ ಆ ಹುಡುಗಿ ಅನ್ಕೊಳ್ತಾಳೆ. ಹಾಗೆ ಆ ಊರಿನ ಪಕ್ಕದಲ್ಲಿರೋ ಅಡವಿಗೆ ಹೋಗ್ತಾಳೆ. ಅಲ್ಲಿ ಚೆನ್ನಾಗಿ ಪಕ್ಷಿಗಳ ಕಿಲಕಿಲ ರಾಗಗಳು, ಎಲ್ ನೋಡಿದ್ರು ಎಷ್ಟೋ ನೀರು ಹಣ್ಣುಗಳು, ಹೀಗೆ ಪ್ರಕೃತಿ ಎಷ್ಟೋ ಸುಂದರವಾಗಿ ಕಾಣಿಸೋದ್ರಿಂದ ಆಗ ಆ ಹುಡುಗಿ ಹೀಗ ಅನ್ಕೊಳ್ತಾಳೆ, ಆ ಊರಿಗಿಂತ ಇಲ್ಲೇ ತುಂಬಾ ಚೆನ್ನಾಗಿದೆ, ಇಲ್ಲಿ ನನ್ನ ಕಷ್ಟ ಎಡ್ಸೋರು ಯಾರೂ ಇಲ್ಲ, ಅದನ್ನು ಯಾವ ಕಡೆ ನೋಡಿದ್ರು ಆಹಾರ ಸಮೃದ್ಧಿಯಾಗಿದೆ, ಅದಕ್ಕೆ ಇನ್ನು ನಾನು ಇಲ್ಲೇ ಇರ್ತೀನಿ ಅಂತ ಆ ಹುಡುಗಿ ನಿರ್ಧಾರ ತಗೊಳ್ತಾಳೆ. ಚೆನ್ನಾಗಿ ಆ ಅಡವಿಯಲ್ಲಿ ಬಿದಿರು ತೋಟ ಜಾಸ್ತಿ ಇರೋ ಕಡೆ ಅವಳಿಗೆ ಕೆಲ್ಸಕ್ಕೆ ಬರೋದು, ಅವಳು ಹೊರಕ್ಕಾಗೋ ಅಷ್ಟು ಬಿದಿರು ಕಟ್ಟಿಗೆಯನ್ನು ಹೊಡ್ಕೊಂಬರ್ತಾಳೆ. ಆ ಬಿದಿರು ಕಟ್ಟಿಗೆಯಿಂದ ನೀರಿನಲ್ಲಿ ಚೆನ್ನಾಗಿ ಕಲ್ಲುಗಳನ್ನು ಹಾಕಿ ಮನೆ ಕಟ್ಕೊಳ್ತಾಳೆ. ಅದನ್ನು ನೋಡಿಕೊಂಡು ಹೀಗೆ ಅನ್ಕೊಳ್ತಾಳೆ, ಇಷ್ಟು ಸುಂದರವಾದ ಅಡವಿಯಲ್ಲಿ ಇಂಥ ಒಂದು ಸುಂದರವಾದ ಪ್ರದೇಶದಲ್ಲಿ ಮನೆ ಕಟ್ಕೊಳ್ಳೋ ಭಾಗ್ಯ ಬಂತು, ಇದಕ್ಕೋಸ್ಕರನೇ ದೇವರು ನನ್ನ ಆ ಊರಿಂದ ಇಲ್ಲಿಗೆ ಕಳಿಸ್ಬಿಟ್ಟಿರೋದು. ಹಾಗಾದರೆ ಇನ್ನು ಇಲ್ಲಿ ನನ್ನ ಬ್ಯಾಂಬೋ ಹೌಸಲ್ಲಿ ನನಗಿಷ್ಟ ಆದ ಹಾಗೆ ಇರ್ತೀನಿ, ಒಂದು ವೇಳೆ ಹೀಗೆ ಯಾವ ಜಗಳನೂ ಇಲ್ಲದೆ ಕಡೆ ಒಂದಿದೆ ಅಂತ ಮೊದಲೇ ಗೊತ್ತಾದರೆ ನಮ್ಮ ಅಜ್ಜಿನೂ ಸಹ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದೆ, ಆಗ ನನಗೆ ಕನಿಷ್ಠ ಅಜ್ಜಿ ಆದರೂ ಮಿಕ್ತಾಯಿದ್ರು ಅಂತ ನೋವುಪಟ್ಲು. ಆ ನಂತರ ಆ ಪ್ರಕೃತಿ ಮಡಿಲಲ್ಲಿರೋ ಸಂತೋಷದಿಂದ ಅವ್ರ ಬ್ಯಾಂಬೋ ಹೌಸಲ್ಲಿ ಆನಂದವಾಗಿ ಜೀವಿಸ್ತಾ ಇರ್ತಾರೆ.